ಹಾಯ್ ಗಾಯ್ಸ್, ದಾವಣಗೆರೆ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ. ಸತತ 55 ದಿನಗಳ ಲಾಕ್ಡೌನ್ ಪರಿಸ್ಥಿತಿಯಿಂದ ಯಾವುದೇ KSRTC ಬಸ್ ಓಡಾಡಲಿಲ್ಲ. ಮೊನ್ನೆಯಿಂದ ಓಡಾಡ್ತಿದೆ, ಇವತ್ತು Day 3. ಇವತ್ತು ತುಂಬ ಪ್ರಿಕಾಷನ್ ಆಗಿ ಮೆಷರ್ಸ್ ತಗೊಂಡು ಬಸ್ನ ಬಿಟ್ಟಿದ್ದಾರೆ. ಇದು ಬಸ್ ಸ್ಟ್ಯಾಂಡ್ನ ಎಕ್ಸಿಟ್ಟು, ಬ್ಯಾರಿಕೇಡಿಂದ ಕ್ಲೋಸ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಎಂಟ್ರಿ ಪಾಯಿಂಟ್ ಇದು, ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ ಒಬ್ಬೊಬ್ಬರು ಪ್ಯಾಸೆಂಜರ್ಸ್ನ. ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಕ್ಕೆ ತುಂಬ ಚೆಕ್ಕಿಂಗ್ ಪ್ರಾಸೆಸ್ ಇತ್ತು. ಸೊ ನಾನು ಪಕ್ಕದ ಬಿಲ್ಡಿಂಗಿಂದ ಬಂದು ಇಲ್ಲಿಂದ ಶೂಟ್ ಮಾಡ್ತಾ ಇದ್ದೀನಿ. ಇದು ದಾವಣಗೆರೆ ಟು ಬ್ಯಾಂಗ್ಳೂರು ಪ್ಲ್ಯಾಟ್ಫಾರ್ಮ್. ಇದು ಎರಡು ರಾಜಹಂಸ ಬಸ್ ನಿಂತಿದೆ, ಅಶೋಕ ಲೇಲ್ಯಾಂಡ್ ಚೇಸಿಸು, ಎರಡು ಸಾರಿಗೆ ಬಸ್ಸು. ತುಂಬ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲೂ. ಕೇವಲ ಸಾರಿಗೆ ಬಸ್ಸಲ್ಲಿ 30 ಜನ ಹಾಗೂ ರಾಜಹಂಸ ಬಸ್ಸಲ್ಲಿ 21 ಸೀಟ್ಸ್ ಅಷ್ಟೇ. ದಾವಣಗೆರೆಯಿಂದ ಬೆಂಗಳೂರಿಗೆ ಹರಿಹರ, ಚಿತ್ರದುರ್ಗ, ಶಿವಮೊಗ್ಗ, ಹರಪನಹಳ್ಳಿ ಈ ರೂಟ್ಗಳಲ್ಲಿ ಬಸ್ ಬಿಟ್ಟಿದ್ದಾರೆ. ನಿನ್ನೆಯಿಂದ ಬಸ್ ಜಾಸ್ತಿ ಮಾಡಿದ್ದಾರೆ ಬೆಂಗಳೂರಿಗೆ, ತುಂಬ ಜನ ಬರ್ತಿದ್ದಾರೆ ಅಂತ. ಅಲ್ಲಿ ಇನ್ನೊಂದು ಬಸ್ ರೆಡಿಯಾಗಿದೆ ಬೆಂಗಳೂರಿಗೆ. ಸೋಷಲ್ ಡಿಸ್ಟೆನ್ಸ್ ಪರವಾಗಿ ನೋಡಿ, ನೀವು ಕೂರ್ತಿದ್ದಾರೆ ಎರಡೆರಡು ಸೀಟಲ್ಲಿ, ಒಬ್ಬೊಬ್ಬರೇ ಕೂರ್ತಿರೋದು. ಒಂದು ಬಸ್ ಹೊರಡ್ತಿದೆ ಅಲ್ಲೇ ಬೆಂಗಳೂರಿಗೆ. ಸ್ಯಾನಿಟೈಸರ್ ಹಾಕಿದ್ದಾರೆ, ನೀವು ನೋಡ್ಬೋದು. ಇನ್ನೊಂದು ಬಸ್ ಬರ್ತಿದೆ ದಾವಣಗೆರೆ ಟು ಬೆಂಗಳೂರು, ಅಶೋಕ್ ಲೇಲ್ಯಾಂಡ್. ಈ ಬಸ್ಸೆಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಬೆಂಗಳೂರು. ದಾವಣಗೆರೆ ಡಿವಿಷನ್, ದಾವಣಗೆರೆ ಡಿಪೋ. ದಾವಣಗೆರೆ ಟು ಚಿತ್ರದುರ್ಗ ನಾನ್ ಸ್ಟಾಪ್ ಬಸ್ ಇದು. ಏನಂದರೆ ಬಸ್ಸು ಸಾರಿಗೆ ಬಸ್ಸಲ್ಲಿ 30 ಸೀಟ್ಸ್ ಆಗೋವರೆಗೂ ಹೊರಡಲ್ಲ. ನಾನು ರಾಜಹಂಸ ಅಷ್ಟೇ, 21 ಸೀಟ್ ಇದೆ. ಸೀಟ್ ಅರೇಂಜ್ಮೆಂಟ್ನ ನಾನು ಇಲ್ಲೇ ಹಾಕ್ತೀನಿ ಸ್ಕ್ರೀನ್ ಮೇಲೆ. 20-23 ಈ ಬಸ್ಸು ಅಶೋಕ ಲೇಲ್ಯಾಂಡ್. ಇದೇ ಬೇರೆ ದಿನದಲ್ಲಿ ಆಗಿದ್ರೆ ಇಷ್ಟೊತ್ತಲ್ಲಿ ತುಂಬ ರಶ್ ಇರ್ತಿತ್ತು. ಅನೌನ್ಸ್ ಮಾಡ್ತಾವ್ರೆ ಮೈಕಲ್ಲಿ, ಸೋಷಲ್ ಡಿಸ್ಟೆನ್ಸ್ ಕಾಪಾಡಿ ಅಂತ. ಈ ಬಸ್ ರಿಸರ್ವೇಶನ್ ಆಗಿದೆ, ರಿಸರ್ವ್ಡ್ ಬಸ್ ಇದೆ. ನೋಡ್ತಿರ್ಬೋದು ಲೈನಲ್ಲಿ ನಿಂತು ಒಳಗೆ ಕಳಿಸ್ತಿದ್ದಾರೆ. ಕಂಡಕ್ಟರ್ ಸೀಟ್ ಅರೇಂಜ್ಮೆಂಟ್ ಪ್ರಕಾರ ಕೂರಿಸ್ತಿದ್ದಾರೆ ಅವ್ರನ್ನೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.